ಪವನ್ ಕಲ್ಯಾಣ್ಗೆ ಸುಮಲತಾ ಮಾದರಿ ಎಂದಿದ್ದೇಕೆ ಆಂಧ್ರ ರಾಜಕಾರಣದಲ್ಲೂ ಸುಮಲತಾ ಪಾಲಿಟಿಕ್ಸ್ ಬಂದಿದ್ದೇಕೆ ಸುಮಲತಾಗೂ ಪವನ್ ಕಲ್ಯಾಣ್ಗೂ ಜಗನ್ಗೂ ಲಿಂಕ್ ಏನು ಎಲ್ಲಿಯ ಆಂಧ್ರ ರಾಜಕಾರಣ ಎಲ್ಲಿಯ ಕರ್ನಾಟಕ ರಾಜಕಾರಣ ಕರ್ನಾಟಕದಲ್ಲಿ ಚುನಾವಣೆ ಮುಗಿದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಯ್ತು ಇನ್ನೇನಿದ್ರು ಲೋಕಸಭಾ ಜಪ ಮತ್ತೊಂದು ಕಡೆ ಲೋಕಸಭಾ ಟೈಮಲ್ಲೇ ಆಂಧ್ರದಲ್ಲಿ ವಿಧಾನಸಭಾ ಚುನಾವಣೆ ಕೂಡ ಆಗುತ್ತೆ ಆಂಧ್ರದಲ್ಲಿ ಈಗ ಸ್ಥಳೀಯ ಪಕ್ಷಗಳ ಬರಾಟೆ ಜೋರಾಗಿದೆ ಟಿ ಡಿ ಪಿ ವೈಎಸ್ಆರ್ ಸಿ ಪಿ ಮತ್ತು ಜನಸೇನಾ ಜಗನ್ ಸಿ ಎಮ್ ಆಗಿದ್ದಾರೆ ವೈ ಎಸ್ ಆರ್ ಸಿ ಪಿಯಿಂದ ಪವನ್ ಕಲ್ಯಾಣ್ ಜನಸೇನಾ ಚಂದ್ರಬಾಬು ನಾಯ್ಡು ಟಿ ಡಿ ಪಿ ಸೊ ಮಾತಿನ ಸಮರ ಯಾವತ್ತೂ ಕೂಡ ಆಂಧ್ರದಲ್ಲಿ ಸ್ವಲ್ಪ ಬೇರೆ ರಾಜಕ ರಾಜಕೀಯಗಳಿಗೆ ಅಥವಾ ರಾಜ್ಯ ರಾಜ್ಯಗಳ ರಾಜಕಾರಣಕ್ಕೆ ಹೋಲಿಕೆ ಮಾಡಿಕೊಂಡಾಗ ಆಂಧ್ರದಲ್ಲಿ ಟಾಕ್ ಫೈಟ್ ಜಾಸ್ತಿ ಇರುತ್ತೆ ಅದರಂತೆ ಪವನ್ ಕಲ್ಯಾಣ್ ಜಗನ್ ಸರ್ಕಾರದ ವಿರುದ್ಧ ಸಾಕಷ್ಟು ಹೋರಾಟಗಳನ್ನು ಮಾಡಿದವರು ಈಗ ವರಾಹ ಯಾತ್ರೆ ನಡೀತಾ ಇದೆ ಸಾಕಷ್ಟು ಟೀಕೆ ಮಾಡ್ತಾ ಇದ್ದಾರೆ ಪವನ್ ಕಲ್ಯಾಣ್ ಜಗನ್ ಸರ್ಕಾರವನ್ನು ಈ ನಡುವೆ ಇತ್ತೀಚೆಗಷ್ಟೇ ಜಗನ್ ಸರ್ಕಾರದಲ್ಲಿ ಮಂತ್ರಿ ಆಗಿರ್ತಕ್ಕಂಥ ಕೂಡಲಿ ನಾನಿಯವರು ಮಾತನಾಡಬೇಕಾದ್ರೆ ಜಗನ್ ಆ ಒಂದು ಇದ್ದರು ಆ ಸಮಾವೇಶದಲ್ಲಿ ಮಾತನಾಡಬೇಕಾದ್ರೆ ಪವನ್ ಅವರನ್ನು ಟಾರ್ಗೆಟ್ ಮಾಡಿ ಮಾತನಾಡಿದಾರೆ ಪವನ್ ಕಲ್ಯಾಣ್ ನಟ ಒಪ್ಕೊಳ್ತೀವಿ ಆದರೆ ಈ ರೀತಿಯಾಗಿ ಒಂದು ಪಕ್ಷವನ್ನು ಕಟ್ಟಿ ತಾನು ಶಾಸಕನಾಗಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಪಕ್ಷವನ್ನು ಕಟ್ಟಿ ನಿಂತ್ಕೊಳ್ಳುವಂಥ ಅವಶ್ಯಕತೆ ಇರಲಿಲ್ಲ ಸುಮ್ಮನೆ ಪಕ್ಷ ಕಟ್ಟಿ ಬಿ ಜೆ ಪಿ ಸಪೋರ್ಟು ಟಿ ಡಿ ಪಿ ಸಪೋರ್ಟು ಇನ್ನೊಂದು ಹತ್ತು ಪಾರ್ಟಿಗಳ ಸಪೋರ್ಟು ಎಲ್ಲ ಹದಿನಾರು ಹದಿನೈದು ಹದಿನೈದು ಹದಿನಾರು ಪಾರ್ಟಿಗಳು ಸಪೋರ್ಟ್ ಮಾಡಿಕೊಂಡು ಪಕ್ಷ ಕಟ್ಟಿ ನಾನು ಪಕ್ಷ ಕಟ್ಟಿದೆ ಈ ಥರ ಹೇಳಿಕೆ ಹೇಳಿಕೆಗಳಿಂದ ಏನೂ ಪ್ರಯೋಜನ ಇಲ್ಲ ಎಮ್ ಎಲ್ ಎ ಆಗಕ್ಕಾಗಲಿಲ್ಲ ಅವ್ರಿಗೆ ಲಾಸ್ಟ್ ಟೈಮು ಈ ಬಾರಿ ನಾನು ಗೆದ್ದೇ ಗೆಲ್ತೀನಿ ನನ್ನ ತಡೆಯೋದು ಯಾರು ನಾನು ಸಿ ಎಮ್ ಆಗ್ತೀನಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಭ್ರಮೇಲಿದ್ದಾರೆ ಪವನ್ ಕಲ್ಯಾಣ್ ಅಂತ ಕೋಡಲಿ ನಾನಿ ವಾಗ್ದಾಳಿಯನ್ನು ಮಾಡಿದ್ದಾರೆ ಈ ನಡುವೆ ಸುಮಲತಾ ಅವರನ್ನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅರೆ ಸುಮಲತಾ ಗೂ ಪವನ್ ಕಲ್ಯಾಣ್ರು ಏನು ರೀ ಎಕ್ಸಾಂಪಲ್ಲು ಅಂತ ಅನ್ನಿಸ್ಬೋದು ಎಸ್ ಸುಮಲತಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಅಂಬರೀಷ್ ಕಾಂಗ್ರೆಸ್ನಲ್ಲಿ ಗುಡ್ಸ್ಕೊಂಡಿದ್ರು ಕೂಡ ಸುಮಲತಾ ಅಂಬರೀಷ್ ಕಾಂಗ್ರೆಸ್ನಿಂದ ಟಿಕೆಟ್ ಕೇಳಲಿಲ್ಲ ನಿಂತ್ಕೊಳ್ಳೋಕ್ಕೂ ಹೋಗಲಿಲ್ಲ ನಿಂತ್ಕೊಳ್ಳಿಲ್ಲ ಬಿ ಜೆ ಪಿ ಟಿಕೆಟ್ ಕೊಡ್ತೀವಂದ್ರೂ ಇಂಡಿಪೆಂಡಾಗಿ ನಿಂತ್ಕೊಂಡ್ರು ಇಂಡಿಪೆಂಡೆಂಟ್ ನಿಂತ್ಕೊಂಡು ಸ್ವಾಭಿಮಾನಿ ಹೋರಾಟ ಮಾಡಿ ಸಿ ಎಂ ಮಗನ ವಿರುದ್ಧ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಚಂಡ ಜಯಶಾಲಿಯನ್ನು ಜಯಶಾಲಿಯಾಗಿ ಹೊರಹೊಮ್ಮಿದರು ಇಡೀ ದೇಶ ಮಂಡ್ಯ ಚುನಾವಣೆಯನ್ನು ನೋಡ್ತು ಇಡೀ ದೇಶ ಮಂಡ್ಯ ಲೋಕಸಭಾ ಚುನಾವಣೆಯನ್ನು ನೋಡ್ತು ಸುಮಲತಾ ಅವರನ್ನು ಕೊಂಡಾಡ್ದು ವಾಟ್ ಎ ಗ್ರೇಟ್ ವಿಕ್ಟರಿ ಅಂತ ಇಡೀ ದೇಶ ಸುಮಲತಾ ಅವರಿಗೆ ಗೌರವ ಕೊಡ್ತು ನಟಿಯಾಗಿ ಸುಮಲತಾ ನಟಿಯಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮಂಡ್ಯದ ಸೊಸೆಯಾಗಿ ಅಂಬರೀಷ್ ಅವರ ಪತ್ನಿಯಾಗಿ ಈ ಚುನಾವಣಾ ಆಖಾಡದಲ್ಲಿ ಸ್ವಾಭಿಮಾನದ ಪ್ರಶ್ನೆಯಾಗಿ ಸ್ವಾಭಿಮಾನಿ ಹೋರಾಟದಲ್ಲಿ ಗೆದ್ದರು ಅದು ರಿಯಲ್ ವಿಕ್ಟರಿ ಅಂತ ನಾನಿ ಸುಮಲತಾ ಅವರನ್ನು ಮೆನ್ಷನ್ ಮಾಡಿ ಹೇಳಿದರೆ ಪವನ್ ಕಲ್ಯಾಣ್ಗೆ ರಾಜಕಾರಣ ಮಾಡಬೇಕು ಅನಿಸಿದ್ದೆ ಆದರೆ ತನ್ನ ಶಾಸಕನಾಗಬೇಕು ಅನಿಸಿದ್ದೆ ಆದರೆ ಎಮ್ ಎಲ್ ಎ ಆಗಬೇಕು ವಿಧಾನಸೌಧಕ್ಕೆ ಹೋಗಬೇಕು ಅನಿಸಿದ್ದೇ ಆದರೆ ಪಕ್ಷೇತರವಾಗಿ ನಿಂತು ಗೆಲ್ಲಬೇಕಿತ್ತು ಅದು ನಿಮ್ಮ ತಾಕತ್ತು ಸುಮ್ಮನೆ ಪಕ್ಷ ಮಾಡಿ ಕೆಲವ್ರನ್ನ ಹಾಳು ಮಾಡೋದಲ್ಲ ಅನ್ನೋದು ಹೇಳಿಕೆಯನ್ನು ಪವನ್ ಕಲ್ಯಾಣ್ ವಿರುದ್ಧ ಜಗನ್ ಪಾರ್ಟಿಯ ನಾಯಕರು ಮಾತನಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಮಹಾರಾಷ್ಟ್ರದಲ್ಲಿ ನವನೀತ್ ಕೌರ್ ಸಂಸದೆ ನಟಿ ಕೂಡ ಆಗಿದ್ದರು ಅವರು ಕೂಡ ಇಂಡಿಪೆಂಡೆಂಟ್ ಆಗಿ ಗೆದ್ದಂಥವ್ರು ಅವರ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ ಎಸ್ ಒಟ್ನಲ್ಲಿ ಆಂಧ್ರ ರಾಜಕಾರಣದಲ್ಲೂ ಕೂಡ ಕರ್ನಾಟಕದ ರಾಜಕಾರಣ ಸದ್ದು ಮಾಡ್ತಾ ಇದೆ ಸುಮಲತಾ ಅಂಬರೀಷ್ ಎಲ್ಲೆಲ್ಲಿ ಹೆಸರು ಮಾಡ್ತಿದ್ದಾರೆ ನೋಡಿ ಒಂದು ಕಡೆ ಕರ್ನಾಟಕದಲ್ಲಿ ಪಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಏನು ಅಂತ ಗೊತ್ತಿಲ್ಲ ಆ ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ ಎಲ್ಲಿಂದ ಸ್ಪರ್ಧೆ ಮಾಡ್ತಾರ ಒಂದು ಲೆಕ್ಕಾಚಾರ ಬಿ ಜೆ ಪಿಗೆ ಹೋಗ್ತಾರಾ ಇಲ್ವಾ ಅಲ್ಲಿಂದ ಸ್ಪರ್ಧೆ ಮಾಡ್ತಾರಾ ಇಲ್ವಾ ಸೊ ಕನ್ಫ್ಯೂಜನ್ಸಲ್ಲಿ ಇದ್ದಾರೆ ಈ ನಡುವೆ ಪವನ್ ಕಲ್ಯಾಣ್ಗೆ ಸುಮಲತಾ ಅವರ ಪಾಠವನ್ನು ಮಾಡ್ತಾರೆ ಜಗನ್ ಪಾಟಿಯವರು ಸೊ ನಿಮ್ಮ ಪ್ರಕಾರ ಆಂಧ್ರ ರಾಜಕಾರಣ ಏನಾಗುತ್ತೆ ಈ ಬಾರಿ ಜಗನ್ ಗೆಲ್ತಾರ ಪವನ್ ಗೆಲ್ತಾರಾ ಅಥವಾ ಟಿ ಡಿ ಪಿ ಗೆಲ್ಲುತ್ತಾ ಮೈತ್ರಿ ಆಗುತ್ತಾ ಏನಾಗಬಹುದು ಆಂಧ್ರ ರಾಜಕಾರಣ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ